कृष्णा प्रवाह के तत्तरिसिद रायचूर 17 ग्रामगळल्ली रेड अलर्ट घोषणे माडलागिदे। गुर्जापुर बूर्दिपाड़ा ग्राम स्थलांतर माडलागिदे। भारी प्रवाहद मुन्सूचनेयन्न जिल्लाडळित नीडिदे। रेड अलर्ट 17 ग्रामगळिगे रेड अलर्ट घोषिसिदे। कृष्णा प्रवाह के तत्तरिसिद रायचूर 17 ग्रामगळल्ली रेड अलर्ट घोषणे माडलागिदे। गुर्जापुर बूर्दिपाड़ा ग्राम स्थलांतर माडलागिद्दु। भारी प्रवाहद मुन्सूचनेयन्न नीडिदे जिल्लाडळित। नदियल्ली नीर हेच्चळवागि बरुत्तो। नदी पात्रदल्ली इरतक्कंत सरिसुमारु 17क्कू हेच्चु ग्रामस्थरु भयभीतरागिद्दारे। इष्टु जनरु भयभीतरागि इष्टु दिनगळ काल मळेयिंद तत्तरिसिदंत जनरु ಈಗ ಪ್ರವಾಹದಿಂದ ಭಯಭೀತರಾಗಿದ್ದಾರೆ। ಇಂತ ಭಯಭೀತಾದಂತ ಜನಗಳಿಗೆ ಸಮಾಧಾನ ಹೇಳಕ್ಕೆ ನಮ್ಮ ಜನಪ್ರತಿನಿಧಿಗಳಾದಂತ ಶಾಸಕರಾಗಿರಬಹುದು, ಸಚಿವರಾಗಿರಬಹುದು ಮತ್ತು ಸಂಸದರಾಗಿರಬಹುದು, ಏನಾದರೂ ಯಾವುದಾದರೂ ಗ್ರಾಮಕ್ಕೆ ಭೇಟಿ ಮಾಡಿದ್ದಾರಾ ಅಥವಾ ಗ್ರಾಮಸ್ಥರ ಗೋಳು ಕೇಳಿದ್ದಾರಾ ಅನ್ನೋ ಕುರಿತು ಗ್ರಾಮಸ್ಥರು ನಮ್ಮ ಜೊತೆ ಮಾತಾಡಲಕ್ಕೆ ರೆಡಿ ಇದ್ದಾರೆ। ನಾನು ಅವರನ್ನು ಕೂಡ ಮಾತಾಡ್ತೀನಿ। ನಾವು ಇವತ್ತು ರಾಯಚೂರು ತಾಲೂಕಿನ ಬುರ್ದಿಪಾಡ ಗ್ರಾಮದಲ್ಲಿ ಇದ್ದೇವೆ। ಸರ್, ನಿಮ್ಮ ಸಚಿವರು, ನಿಮ್ಮ ಶಾಸಕರು, ನಿಮ್ಮ ಸಂಸದರು ಏನಾದರೂ ಬಂದು ನಿಮ್ಮನ್ನ ಮಾತಾಡಿಸಿದಾರಾ? ಪ್ರವಾಹ ಬಗ್ಗೆ ಆಗಲಿ ಅಥವಾ ಬೆಳೆ ನಾಶದ ಬಗ್ಗೆ ಆಗಲಿ ಏನಾದರೂ ಮಾತಾಡಿದಾರಾ? ಸರ್, ಬುಡಿಪಡ ಗ್ರಾಮದ ಕೃಷ್ಣಾ ನದಿ ಇಲ್ಲಿಗೆ ಬರೋದು ಇಲ್ಲಿಗೆ ಒಂದು 1 ವಾರ ಆಗ ಬಂತು। ಇನ್ನ ರಾತ್ರಿ ಈಗ ನಮಗೆ ಬರೆ ಮೆಸೇಜ್ ಬರಕತ್ತಿತ್ತು। ಇನ್ನ 5 ಲಕ್ಷ ಬರ್ತವ 6 ಲಕ್ಷ ಬರ್ತವ ಅಂತ ಮೆಸೇಜ್ ಬಂತು। ಇಲ್ಲಿವರೆಗೆ ಒಬ್ಬ ಜೆಡಿಬಿ ಸದಸ್ಯರಾಗಲಿ, ನಮಗೆ ಎಂಎಲ್ ಆಗಲಿ, ಉಸ್ತುವಾರಿ ಮಿನಿಸ್ಟರ್ ಆಗಲಿ, ಎಂಪಿ ಆಗಲಿ, ಇದುವರೆಗೆ ಯಾರು ನಮಗೆ ಭೇಟಿ ನೀಡೋಕಿಲ್ಲ। ನಮ್ಮ ಗಡಿ ಭಾಗದಿರೋದ ಬುಡಿಪಡ ಗ್ರಾಮದ ಲಾಸ್ಟ್ ಬಾಂಡ್ರಲ್ಲಿ ಇರೋದು ನಮಗೆ ಯಾರು ನಮ್ಮನ್ನ ಕೇಳ್ತಾ ಇಲ್ಲ। ಸರಿಗ ಸತತ ಮಳೆ ಬರ್ತಾ ಇದೆ। ಮಳೆ ಬಂದು ನಿಮ್ಮ ಊರಲ್ಲಿ ಏನೇನ್ ಹಾಳಾಗಿದೆ? ಮಳೆ ಈ ಮಳೆಯಿಂದಾಗಿ ನಮ್ಮ ಭಾಗದಲ್ಲಿ ಸರ್ ಸುಮಾರು ಎಕರೆ ಭತ್ತ, ಹತ್ತಿ ಮತ್ತು ಸೇಂಗಾ ಎಲ್ಲ ಸಂಪೂರ್ಣ ನಾಶವಾಗಿ ಹೋಗಿಬಿಟ್ಟಿದೆ ಸರ್। ಇದು ಇಷ್ಟಾದರೂ ಕೂಡ ಇದುವರೆಗೆ ನಮ್ಮ ಅಧಿಕಾರಿಗಳು ಎಂಎಲ್ಎ ಆಗಿರಬಹುದು, ಎಂಪಿ ಆಗಿರಬಹುದು, ಜೆಡಿಪಿ ಆಗಿರಬಹುದು ಯಾರು ಬಂದಿಲ್ಲ। ಸುಮಾರು ಯಾರು ವಿಐ ಆರ್ಐ ಇಬ್ಬರಷ್ಟೇ ಬರ್ತಾರೆ। ವಿಎಒ ಆರ್ಐ ಇಬ್ಬರೇ ಬರ್ತಾರೆ। ವಿಎಒನೋ ಕೇಳಿ ಏನ್ರಿ ನಮ್ಮ ಬೆಳೆ ನಾಶ ಆಗಿದೆ ಮತ್ತೆ ಹೆಂಗ ಅಂತ ಹೇಳಿದ್ರೆ ಇಲ್ಲ, ಅಲ್ಲಿ ವಾಲೇಕರ್ ಬರ್ತಾ ಇದ್ದಾರೆ, ಅವರಿಗೆ ಪಾಣಿ ಫೋಟೋ ಅಷ್ಟು ಕೊಟ್ಟುಬಿಡ್ರಿ ಆಯ್ತು, ನಾವೆಲ್ಲ ತಿಳಿಸ್ತೀವಿ ಅಂತ ಹೇಳ್ತಾರೆ। ಹೊರತು ನಮ್ಮ ಭಾಗದ ಎಂಎಲ್ಎಗಳಾಗಲಿ ಯಾರು ಅಧಿಕಾರಿಗಳು ಬಂದೇ ಇಲ್ಲ, ನಮ್ಮ ಬಗ್ಗೆ ಮಾತಾಡಿಸಿಲ್ಲ, ಏನಾಗಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಿದ್ದೋ ಇಲ್ಲ ಗೊತ್ತಿಲ್ಲ, ಅವ್ರು ಮಲ್ಕೊಂಡಿರ್ಬೋದು। ದಯವಿಟ್ಟು ಅವ್ರು ಈಗ ನಿಮ್ಮ ಚಾನಲ್ ಮೂಲಕ ನೀವು ತಿಳಿಸಿದ ಮೇಲೆ ಆದರೂ ಎಚ್ಚೆತ್ತು ಬಂದು ನಮ್ಮ ಸುಖ ದುಃಖವನ್ನು ಕೇಳಿಕೊಂಡು ನಮಗೆ ಒಂದು ಪರಿಹಾರವನ್ನು ನೀಡಬೇಕಂತೇಳಿ ಅವರಲ್ಲಿ ಕೇಳ್ತಿದ್ದೆ ಸರ್। ಇದು ಗ್ರಾಮಸ್ಥರು ಹೇಳುವಂಥ ಮಾತು। ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಸುವರ್ಣ ನ್ಯೂಸ್।